ಯುಎಸ್ ನಗರ ಜಿಲ್ಲೆಯಲ್ಲಿ ಭಾರತೀಯ ಫ್ಲಾಂ ಶೇಲ್ ಆಮೆ ಕಳ್ಳ ಸಾಗಾಣಿಕೆ ಮಾಡಿದ ಆರೋಪದ ಮೇಲೆ ಉತ್ತರಾಖಂಡದ ಅರಣ್ಯ ಇಲಾಖೆಯ ಮೂವತ್ತಾರು ವರ್ಷದ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ ಟೈರಿ ಪಶ್ಚಿಮ ಅರಣ್ಯ ವಿಭಾಗದ ವಿಭಾಗೀಯ ಅರಣ್ಯ ಅಧಿಕಾರಿ ಹಿಮ್ರಾ ಶೋಭಾಗ್ರಿ ಒಂದು ವನ್ಯಜೀವಿ ಕಳ್ಳ ಸಾಗಾಣಿಕೆದಾರರನ್ನ ಫ್ಲಾಂ ಶೇಲ್ ಆಮೆ ಮಾರಾಟ ಮಾಡಲು ಯೋಚಿಸುತ್ತಿದ್ದಾನೆ ಎಂಬ ಸುಳಿವು ನಮಗೆ ಬಂದಿದ್ದು ತಕ್ಷಣವೇ ಘಟನೆ ಸ್ಥಳಕ್ಕೆ ಆಗಮಿಸಿ ಬಂದಿರುವುದಾಗಿ ಹೇಳಿದ್ದಾರೆ ಕಳ್ಳ ಸಾಗಾಣಿಕೆದಾರರನ್ನ ಬಂಧಿಸಲು ಒಂದು ವಾರದಿಂದ ಕಾಯ್ತಿದ್ದೇವೆ ಆದರೆ ಅವನು ಬರ್ತಾ ಇರಲಿಲ್ಲ ಅಂತಿಮವಾಗಿ ಶನಿವಾರ ಸಂಜೆ ಕಾಶಿಪುರಕ್ಕೆ ಬಂದಿದ್ದಾನೆಂದು ನಮಗೆ ಮಾಹಿತಿ ಬಂತು ನನಗೆ ಅವರನ್ನ ಹಿಡಿಯಲು ನಾವು ಕಾಶೀಪುರ ರೇಂಜರ್ ಅಧಿಕಾರಿ ಎ ಕೆ ಸಕ್ಸೇನಾ ಅವರ ನೇತೃತ್ವದಲ್ಲಿ ತಂಡವನ್ನ ರಚಿಸಿದ್ದೇವೆ ಎಂದು ಅವರು ಹೇಳಿದರು ಕೊನೆಗೆ ಯುಎಸ್ ನಗರದ ಕಾಶೀಪುರದ ಕೊಂದೇಶ್ವರಿ ರಸ್ತೆಯಿಂದ ಕಳ್ಳ ಸಾಗಾಣಿಕೆದಾರರನ್ನ ಅರಣ್ಯ ತಂಡ ಶನಿವಾರ ಸಂಜೆ ಬಂಧಿಸಿದೆ ಎಂದು ಬಕ್ರಿ ತಿಳಿಸಿದ್ದಾರೆ ಭಾರತೀಯ ಆಮೆ ಇದನ್ನ ಲೆಸ್ ಮಿಸ್ ಪಂಕ್ಟ್ಯಾಂಟ ಎಂದು ಕರೆಯಲಾಗುತ್ತಾ ಇದು ಸಿಹಿ ನೀರಿನ ಆಮೆಯಾಗಿದ್ದು ಭಾರತೀಯ ಉಪ ಾದ್ಯಂತ ಸರೋವರಗಳು ಮತ್ತು ನದಿಗಳಲ್ಲಿ ಕಂಡು ಅವರನ್ನು ಯುಎಸ್ ನಗರದ ಕಾಶಿಪುರ ನಿವಾಸಿ ಸಂಜಿತ್ ಕುಮಾರ್ ಎಂದು ಗುರುತಿಸಲಾಗಿದೆ ವನ್ಯಜೀವಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಸೆಕ್ಷನ್ ಒಂಬತ್ತು ವ್ಯಕ್ತಿಯು ಒಂದು ಎರಡು ಮೂರು ನಾಲ್ಕು ವೇಳಾಪಟ್ಟಿಯಲ್ಲಿ ಮಾಡಲಾಗಿರುವ ಯಾವುದೇ ವನ್ಯಜೀವಿಗಳನ್ನ ಬೇಟೆಯಾಡಿರಬಾರದು ಅಡಿಯಲ್ಲಿ ಬಂಧಿಸಲಾಗಿದೆ ಸಿಹಿ ನೀರಿನ ಕೊಳಗಳು ನದಿಗಳಲ್ಲಿ ಭಾರತೀಯ ಶೆಲ್ ಆಮೆ ಕಂಡು ಇದೆ ಮತ್ತು ಅದರ ಮಾಂಸವನ್ನ ಸವಿಯಾದ ಪದಾರ್ಥವೆಂದು ಪರಿಗಣಿಸಲಾಗಿದೆ ಎಂದು ಬಗ್ರಿ ಹೇಳಿದ್ದಾರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಕಾರ್ಬೆಟ್ ಹುಲಿ ಸಂರಕ್ಷಿತ ಪ್ರದೇಶದ ಶ್ರೇಣಿಯಲ್ಲಿ ನಲವತ್ತು ವರ್ಷದ ಅಬ್ದುಲ್ ರಫುಲ್ ಅವರನ್ನ ಅರಣ್ಯಾಧಿಕಾರಿಗಳು ಬಂಧಿಸಿ ಆತನಿಂದ ಸತ್ತ ಆಮೆಯನ್ನ ವಶಪಡಿಸಿಕೊಂಡಿದ್ರು ಕಳೆದ ವರ್ಷ ಅಗಸ್ಟ್ ಏನಲ್ಲಿ ಔಧಮ್ ಸಿಂಗ್ ನಗರ ಜಿಲ್ಲೆಯ ರುದ್ರಾಪುರದಲ್ಲಿ ಮೂರು ಜನರನ್ನ ನಗರದ ಪೆಟ್ರೋಲಿಯಂ ಘಟಕ ಬಂಧಿಸಿತು ಮತ್ತು ಹದಿನಾಲ್ಕು ಆಮೆಗಳನ್ನ ಅವರಿಂದ ವಶಪಡಿಸಿಕೊಳ್ಳಲಾಗಿದೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಯುಎಸ್ ನಗರದ ದಿನೇಶ್ ಪುರ್ ಪ್ರದೇಶದಲ್ಲಿ ವ್ಯಕ್ತಿಯೊಬ್ಬರಿಂದ ನಲವತ್ತು ಆಮೆಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು ಈ ಹಿಂದೆ ಕಳೆದ ಮಾರ್ಚ್ ನಲ್ಲಿ ಮನೆಯ ಬಾತ್ರೂಮ್ ನಲ್ಲಿ ಅಡಗಿಟ್ಟಿಸಿದ್ದ ಅದೇ ಹಳಿಯ ಇಪ್ಪತ್ತೈದು ಆಮೆಯನ್ನ ವಶಪಡಿಸಿಕೊಳ್ಳಲಾಗಿದೆ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ